ವಿಷಯ ಅಂತ ಇದೆ. ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೂಡ ಒಂಥರ ಬಂದಾಗ ಬಹಳ ಕಡಿಮೆ ಜನ ಇತ್ತು. ಈ ಮದುವೆ ಮನೆಯಲ್ಲಿ ಮೊದಲೇ ಅವ್ರಿಗೆ ಬಾಳೆ ಬಾಳೆ ಹಾಕು ಮೊದಲೇ ಹೋಗ್ಬಿಟ್ಟು ಜಾಗ ತರಿಸ್ಕೊಳ್ಬಾರ್ದು ಅಂತ ಆ ಥರ ನಮಗೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಎಲ್ಲರೂ ಬಂದು ಇದು ತಿಳಿಸಿದ್ದೀರಿ ಮತ್ತು ಎಲ್ಲರೂ ಆಗ್ತಾರೆ ಇದ್ದೀರಿ ಎಲ್ಲ ಆಗ್ತಾರೆ. ಮತ್ತು ವಿಶ್ವಣ್ಣ ನಮ್ಮ ಗಾಯತ್ರಿ ವಿಶ್ವಣ್ಣ ಅವರ ಬಳಗ ನಮ್ಗೆ ಭಾಳ ಖುಷಿ. ಕೊಕ್ಕಡದಿಂದ ಸಾವಿತ್ರಕ್ಕ ಬಂದಿದ್ದಾರೆ ವಿಶ್ವಣ್ಣನ ಸಹೋದರಿ ಮತ್ತು ನಮ್ಗೆಲ್ಲರಿಗೂ ಸಹೋದರಿ ಕೊಕ್ಕಡದವರಿಗೆ. ಅವರು ಸಾವಿತ್ರಿ ಗಾಯತ್ರಿ ಅಂತ ಭಾಳ ಜನಪ್ರಿಯ ಶಿಕ್ಷಕಿ. ನಮ್ಮ ತಂದೆಯವರ ಭಾಳ ಖಾಸ ವಿದ್ಯಾರ್ಥಿನಿ ಅವರು ಬಂದಿದ್ದಾರೆ ಕೊಕ್ಕಡದಿಂದ ಮೋದಕ ಮಾಡಿಕೊಂಡು ಗೆಡ್ಸದೆ ಮಾಡ್ಕೊಂಡಿದ್ದಾರೆ. ಇವತ್ತು ಬಹಳ ವಿಶೇಷ ದಿನ. ಒಂದು ಅಂದ್ರೆ ಮೊನ್ನೆ ನನ್ನ ತಂದೆಯವರ 107ನೇ ಜನ್ಮದಿನ ಆಯ್ತು. ಸೊ ಅದೊಂದು ಖುಷಿ. ಆಮೇಲೆ ಗಂಗಾಧರ ಚಿತ್ತಾಲದ ಬಗ್ಗೆ ಏನು ಅಂದ್ರೆ ಈ ಬಿ ಎಸ್ ಸಿ ಪ್ರಶಸ್ತಿ ಬಂತು ಅದ್ರ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಬಹಳ ನನಗೆ ವೆರಿ ಹಂಬಲ್ಡ್. ಯಾಕಂದ್ರೆ ಒಂದು ಪ್ರೀತಿಯಿಂದ ಓದಿದಾಗ ಒಂದು ಬರುವ ಒಂದು ರೆಸಿಡೆನ್ಸ್ ಇರುತ್ತೆ ಮಾತುಗಳಲ್ಲಿ. ಅದು ಅವ್ರ ಮಾತುಗಳಲ್ಲಿ ಅದು ವಿಮರ್ಶೆಯ ಜಾಲತಾಣಗಳಲ್ಲಿ ಇರಲಿಲ್ಲ. ಅಕಾಡೆಮಿಕ್ ಖಾನೆ ಸುಮಾರಿ ಅಂತ ಹೇಳ್ತೀವಿ ಖಾನೆ ಸುಮಾರಿ ಇರಲಿಲ್ಲ ಅದು. ಬಟ್ ಒಂದು ಸಂವೇದನಾಶೀಲ ಮನಸ್ಸು ಒಂದು ಪ್ರಯತ್ನಗಳಿಗೆ ನನ್ನ ಪ್ರಯತ್ನಗಳಿಗೆ ಹೇಗೆ ರೆಸ್ಪಾಂಡ್ ಮಾಡ್ತು ಅನ್ನೋದು ನನ್ನ ನಿಜಕ್ಕೂ ನನ್ಗೆ ಭಾಳ ಖುಷಿಯಾಗಿತ್ತು. ಅದರ ಮೊದಲನೇ ಭಾಷಣ ಅಂತ ಹೇಳಿದ್ರು ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅವರಿಂತ ಈ ಥರ ಭಾಷಣ ಮಾಡಿದ್ರೆ ಈಗ ನಮಗೆ ತುಂಬ ವಿದ್ವತ್ ಪೂರ್ಣ ತಲಸ್ಪರ್ಶಿ ಅಧ್ಯಯನಗಳಿಗಿಂತ ಬದುಕಿನಲ್ಲಿ ಸಾಹಿತ್ಯದಲ್ಲಿ ಪ್ರೀತಿ ಹುಟ್ಟಿಸುವಂತ ಇಂಥ ಮಾತುಗಳ ಅಗತ್ಯ ಜಾಸ್ತಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ನಂತರ ಥರ್ಮೋಡೈನಮಿಕ್ಸ್ ತರ ಮಾತಾಡಿದಾಗ ನಾವು ಸಾಹಿತ್ಯದ ಬಗ್ಗೆ ಮಾತಾಡ್ಬಿಡ್ತೀವಿ. ಅದು ಓಕೆ, ಅದು ಸೈನ್ಸ್ ಬಗ್ಗೆ ಸೈಂಟಿಸ್ಟ್ ಮಾತಾಡುವಾಗಿರ್ಲಿ, ಆದ್ರೆ ನಾವು ಲೇಮೇನ ಹತ್ರ ಹೋಗುವಾಗ ಸ್ವಲ್ಪ ಬೇರೆ ಒಕ್ಕಣಿಕೆ ಬೇರೆ ರೆಟ್ರಿಕ್ ಅಲ್ಲಿ ಮಾತಾಡಬೇಕು. ಅದಕ್ಕಾಗಿ ಎಲ್ಲ ಲೇಖಕರ ಪರವಾಗಿ ನಿಮ್ಮ ಒಂದು ಅಭಿನಂದನೆ. ಆಮೇಲೆ ಈ ಡಿ ಎಸ್ ಸಿ ಪ್ರಶಸ್ತಿ ಸಂದರ್ಭದಲ್ಲಿ ನನಗೆ ಅಭಿನಂದನೆ ಸಲ್ಲಿಸಿದ್ರು ಖುಷಿ. ಈ ಪ್ರಶಸ್ತಿಗಳನ್ನೆಲ್ಲ ನಾವು ಬಹಳ ಸೀರಿಯಸ್ ಆಗಿ ತಗೋಬಾರ್ದು. ಅಂದ್ರೆ ಸಿಕ್ಕಿದವ್ರು ತಗೋಬಾರ್ದು, ಉಳಿದವ್ರು ತಗೊಳ್ಳಿ ಒಳ್ಳೆಯದು. ಯಾರಿಗೆ ಬಂದಿದೆ ಅದು ಅವನಿಗೆ ಸಂಬಂಧಪಟ್ಟ ವಿಷಯನೇ ಅಲ್ಲ. ಅದು ಯಾವುದೇ ಮನ್ನಣೆ ಯಾವುದೇ ಪ್ರಶಸ್ತಿ ಯಾವ ಸಮಾಜ ಅವನಿಗೆ ಪ್ರಶಸ್ತಿ ಕೊಡ್ತದೋ ಆ ಸಮಾಜಕ್ಕೆ ಸಂಬಂಧಪಟ್ಟ ವಿಷಯ ಹೊರತು ಅವನಿಗೆ ವೈಯಕ್ತಿಕವಾಗಿ ಸಂಬಂಧಪಟ್ಟ ವಿಷಯ ಅಂತ. ಹೀಗಾಗಿ ನನಗೆ ಒಂಥರ ಹಂಬ್ಲಿಂಗ್ ಮೂಮೆಂಟ್ ಅದು. ನಾನು ಯಾವಾಗ ಹೇಳ್ತಿರ್ತೇನೆ ಹೊಸ ವಿಷಯ ಎಲ್ಲ, ಇನ್ನೂ ಊರಲ್ಲಿ ಕ್ರಾಸ್ ಕಂಟ್ರಿ ರೇಸ್ ಅಂತ ಆಗ್ತಿತ್ತು ಸ್ಕೂಲಲ್ಲಿ. ಸ್ಕೂಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾರೆ ಹುಡುಗರು, ಆಮೇಲೆ ಯಾವ್ದು ಗುಡ್ಡಕ್ಕೆ ಹೋಗ್ತಾರೆ, ಅಲ್ಲೊಬ್ಬರು ಮಾಸ್ಟರ್ಕಾಯ್ ತಿಂತಾರೆ, ಐದು ಸಹಿತ ಸಹಿತ ಕೊಡೋದು, ಊರಿಗೆ ಓಡೋದು, ಮತ್ತೆ ಅವ್ರು ಅಂಗಡಿ ಮಾತ್ರ ಕೂತಿರ್ತಾರೆ. ಅಂದ್ರೆ ಆಲ್ಮೋಸ್ಟ್ 3-4 kilometers ಕ್ರಾಸ್ ಕಂಟ್ರಿ ರೇಸ್ ಅನ್ನ ಮುಗಿಸಿ ತಿರುಗಿ ಅವ್ನು ಶಾಲೆಗೆ ಬರ್ತಾರೆ. ಲಾಸ್ಟಿಗೆ ಯಾರು ಮೊದಲು ಕೊಡ್ತಾನೋ ಅವನು ವಿನ್ನರ್. ಅದಕ್ಕೆ ಕ್ರಾಸ್ ಕಂಟ್ರಿ ರೇಸ್ ಅಂತಿದ್ರು. ಸೊ ಇದು ನಮ್ಮದು ರೈಟಿಂಗ್ ಎಲ್ಲ ಕಲಾ ಪ್ರಕಾರಗಳು ನಮ್ದೆಲ್ಲ ಕ್ರಾಸ್ ಕಂಟ್ರಿ ರೇಸ್. ವೈಶಾಲಿಯವರು ಅದ್ಭುತವಾಗಿ ಒಂದು ಒಂದು ರಾಗಾಲಂಬನೆ ಮಾಡ್ತಾ ಇದ್ದಾರೆ. ಅವರು ಅವ್ರದ್ದೇ ಒಂದು ಕ್ರಾಸ್ ಕಂಟ್ರಿ ರೇಸ್ ಅಲ್ಲಿ ಇರ್ತಾರೆ. ಅದು ಯಾವುದೇ ಮನ್ನಣೆಗಾಗಿರಲ್ಲ, ಆದರೆ ಕ್ರಾಸ್ ಕಂಟ್ರಿ ರೇಸ್ ಮಾಡುವಾಗ ರೋಡಲ್ಲಿ ಓಡ್ತಿರುವಾಗ ಅಕ್ಕಪಕ್ಕದ ಅಂಗಡಿಯವರು ಊರಿನ ನಾಗರಿಕರು ನಿಂತು ಅವನಿಗೆ ಲಿಂಬೆ ಶರ್ಬತ್ತು ಆರೆಂಜು ಇಂಥದ್ದೆಲ್ಲ ಲಿಂಬೆ ಪೇಪರ್ ಬಿಟ್ಟು ಕೊಡ್ತಿರ್ತಾರೆ. ಇವನು ಅದನ್ನು ತಗೊಂಡು ಕುಡಿದು ಎಷ್ಟು ಥ್ಯಾಂಕ್ ಯು ಅಂತ ಓಡ್ಬೇಕಷ್ಟೆ. ಇವನು ತಗೊಂಡು ಫಲಕ ಗಿಲಕ ಹಾಕ್ಬಿಟ್ಟು ಫೋಟೋ ಹೊಡಿಲಿಕ್ಕೆ ನಿಂತು ಬಿಡ್ತಾರೆ. ರೇಸ್ ಖತಮ್, ರೇಸ್ ಮುಗಿದೇ ಹೋಗ್ತದೆ. ಸೊ ಅದು ಅವನಿಗೆ ಅವನು ಖುಷಿಯಿಂದ ಅದರಿಂದ ಅವನಿಗೆ ಬೇಕಾದೇನು ಹೇಳ್ಕೊಂಡು ಅವರ ಋಣದಲ್ಲಿ ಮತ್ತೆ ಮುಂದೆ ಅವನು ಓಡ್ಬೇಕಾಗುತ್ತೆ. ಅವನು ತನ್ನೆಡೆಗೆ ಓಡ್ತಿರ್ತಾನೆ ಮತ್ತು ತನ್ನಿಂದನೂ ಓಡ್ತಿರ್ತಾನೆ. ಆ ಥರದ ದೊಡ್ಡ ರೇಸ್. ಹೀಗಾಗಿ ಈ ಒಂದು ಮನ್ನಣೆ ಆ ರೀತಿಯಲ್ಲಿ ನನ್ನ ಓದಿ ನನ್ನ ಕೃತಿಗಳ ಮೇಲೆ ನನ್ನ ಪ್ರಯತ್ನಗಳನ್ನು ಪ್ರಯತ್ನಗಳು ಹೊಸ ತಲೆಮಾರಿಗೆ ತಲುಪುವಾಗ ಅಂದರೆ ಹೆಚ್ಚಿನ ಖುಷಿ. ಯಾಕಂದ್ರೆ ನನ್ನ ನಾನು ಮನಗಂಡಿದ್ದು ನನ್ನ ಕಂಟೆಂಪ್ರರಿ ಕೆಲವರನ್ನು ಬಿಟ್ಟರೆ ನನ್ನ ಕಂಟೆಂಪ್ರರಿಗಳಿ ಜನರೇಷನ್ಗಿಂತ ನನ್ನ ಮುಂದಿನ ಜನರೇಷನ್ನಲ್ಲಿ ನನಗೆ ಹೆಚ್ಚು ಓದುಗಳು ಸಿಕ್ಕಿದ್ದಾರೆ. ಅಂದರೆ ನನ್ನ ಪುಸ್ತಕಗಳು ಮರುಮುದ್ರಣ ಆಗ್ತಾ ಇವೆ. ಅದು ನನಗೆ ಹೃತ್ಯವಾದಂಥ ಒಂದು ಸಂಗತಿ. ಆದರೆ ಅನುರಾಧ ಅಂಥವರು, ಚಿಂತಾಮಣಿ ಅಂಥವರು, ವೈಶಾಲಿ ಅಂತವರು ಮೊದಲಿಂದಲೂ ನನ್ನನ್ನು ಓದ್ಕೊಂಡಿದ್ದಾರೆ. ಅದು ಬೇರೆ, ಆ ವಿಷಯವೇ ಬೇರೆ. ಆದರೆ ಹೊಸ ತಲೆಮಾರು ಕೂಡ ಆಸಕ್ತಿ ವಹಿಸುತ್ತಲ್ಲ, ಅದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲೇ ಇರಬೇಕಾಗಿ ನಮ್ಮ ಲಕ್ಷ್ಯ ಇರಬೇಕಾಗಿದ್ದೇ ಅಲ್ಲಿ. ಇಲ್ಲದೆ ಪ್ರಾಬ್ಲಮ್ ಆಗಿದೆ. ನೀವು ನಾವು ನೋಡಿ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಹೋಗಿ ಯಂಗ್ಸ್ಟರ್ಸ್ ಇರುವುದಿಲ್ಲ. ಮದುವೆ ಮನೆಗೆ ಹೋದ್ರೆ ಅಲ್ಲೂ ಯಂಗ್ಸ್ಟರ್ಸ್ ಇರುತ್ತೆ. ಎಲ್ಲೂ ಯಂಗ್ಸ್ಟರ್ ಮಿಸ್ಸಿಂಗ್, ಗೈರು ಹಾಜರಿ. 20s ಟೀನ್ಸ್ ಅರ್ಲಿ 30s ಕೂಡ ಇಲ್ಲ. ಯಾಕಂದ್ರೆ ಅವ್ರು ಯಾಕಂದ್ರೆ ಅವ್ರು ಹಂಗೆ ಮಾಡ್ಕೊಂಡ್ಬಿಟ್ಟಿದೆ. ನಾವು ಈ ಹುಡುಗರಂತೂ ಮದುವೆಗೆ ಬರೋದಿಲ್ಲ. ಯಾಕಂದ್ರೆ ಒಬ್ಬರು ಸಿಗ್ತಾರೆ ಯಾರಾದ್ರು, ಏನೋ ಎಂತ ಓದ್ತಿದ್ಯೋ ಕೇಳ್ತಾರೆ.
ಅವನು ಹೇಳ್ತಾನೆ ಏನೋ ನಾನು ಮಾಡ್ತೇನೆ, ಸ್ಕೋಪ್ ಎಂತ ಉಂಟು, ಸ್ಕೋಪ್ ಅನ್ನೋದು ಮಾಡಿದ್ವಿ ಟೆರರಿಸ್ಟ್ ವರ್ಡ್, ಸ್ಕೋಪ್ ಹೋದ್ರೆ ದುಡ್ಡು ಏನ್ ಸಿಕ್ತದೆ ಏನಲ್ಲಿ, ಸೊ ಬೇರಾಗಿದೆ ಅವ್ರಿಗೆ. ಸೊ ಅವ್ರು ಒಳ್ಳೆ ಕೆಲಸದಲ್ಲಿ ಇಂಥದ್ರಲ್ಲಿ ಬಹುಶಃ ಸಾಹಿತ್ಯದ ಓದ್ ಒಂದು ಯಾಕಂದ್ರೆ ಅದು ಒಂದು ಲವ್ ಲವ್ ಎಟ್ ಫಸ್ಟ್ ಲವ್ ತರ ಒಂದ್ಸಲ ಆದ್ರೆ ಆಮೇಲೆ ನನಗೆ ಗಣೇಶನಪ್ಪ ನೋಡಿದ್ರೆ ಅದೇ ಅನಿಸ್ತದೆ. ಗಣಪತಿ ಮೂರ್ತಿಗಳನ್ನ ಗಣಪತಿ ಮೂರ್ತಿ ಮಾಡೋದು ಮನೆಯಲ್ಲಿ ಮಾಡಿರ್ತಾರೆ, ರಾಶಿ ನಮ್ಮೂರಲ್ಲಿ ಕಲ್ಲಪ್ಪನ ಮನೆ ಅಂತಿತ್ತು ಅಲ್ಲಿ ಒಂದು ಮಾಡಿರ್ತಿದ್ರು. ಆದ್ರೆ ಒಂದು ದೃಷ್ಟಿ ಕೊಟ್ಟಿರುವುದಿಲ್ಲ ಅದಕ್ಕೆ, ಆ ಗಣಪತಿಯನ್ನ ಎತ್ಕೊಂಡು ಮನೆಗೆ ನಾವು ಹೋಗುವಾಗ ಅವನು ದೃಷ್ಟಿ ಕೊಡ್ತಾನೆ. ಸಾಹಿತ್ಯನೂ ಹಾಗೆ ಎಲ್ಲ ಮೂರ್ತಿಗಳ ಓದುವ ತಗೊಂಡು ಅದಕ್ಕೆ ದೃಷ್ಟಿ ಕೊಡ್ತಾನೆ. ಅಂದ್ರೆ ಆ ಸಾಹಿತ್ಯ ಕೃತಿಯನ್ನ ಓದುಗ ಕನ್ನಡ ಮಾಡಿಕೊಂಡಾಗ ಅದಕ್ಕೆ ದೃಷ್ಟಿ ಕೊಟ್ಕೊಳ್ತಾರೆ, ಅವನದೇ ದೃಷ್ಟಿ. ಆ ಥರದ ಒಂದು ಒಂದು ರೀತಿ ತುಂಬಾ ಸ್ಪಿರಿಚುವಲ್ ಆಕ್ಟಿವಿಟಿ, ಅದು ಹಾಡುಗಾರಿಕೆ ಇರ್ಬೋದು ಅಥವಾ ಬರವಣಿಗೆ ಅಥವಾ ಏನು ಇಲ್ಲದೇ ಬದುಕಲು ತಿಳಿಸೋದು. ಸೊ ನಾನು ಇದಕ್ಕೆ ಋಣ ಸಂದಾಯ ಹೇಗೆ ಮಾಡೋದು, ಬಹುಶಃ ನನ್ನನ್ನು ಪ್ರಭಾವಿಸಿದ ಲೇಖಕರ ಬಗ್ಗೆ ನಾನು ಮಾತಾಡಬೇಕು. ಅದೇ ನನ್ನ ನನ್ನನ್ನು ಆಳವಾಗಿ ಪ್ರಭಾವಿಸಿದವರು ಚಿತ್ತಾಲ್ ಬಂದರು, ಯಶವಂತ್ ಚಿತ್ತಾಲ್, ಗಂಗಾಧರ ಚಿತ್ತಾಲ್, ಆಮೇಲೆ ಕೆ ವಿ ತಿರುಮಲೇಶ್, ಆಮೇಲೆ ಜಿ ಎಸ್ ಅವಧಾನಿ, ಡಿ ಜಿ ಭಟ್ರು, ಶಾಂತಿನಾಥ್ ದೇಸಾಯಿ ಅವರು, ಇವರನ್ನೆಲ್ಲ ಓದ್ಕೊಂಡು ನಾವು ಬರ್ತೀವಿ. ಅದು ಇವರೆಲ್ಲ ಪಾಪ ನಮ್ಮ ಚಿತ್ರದುರ್ಗೆಲ್ಲ ಅವರಿಗೆ ಬೇಕಾದ ಮನ್ನಣೆಗಳು, ಮನ್ನಣೆ ಅಂದ್ರೆ ಮತ್ತೆ ಪ್ರಶಸ್ತಿ ಅಲ್ಲ, ಒಂದು ಕ್ರಿಯೇಟಿವ್ ಎಕ್ಸ್ಟೆನ್ಷನ್ ಆಫ್ ದೇರ್ ಅಟೆಂಪ್ಟ್ಸ್. ಒಬ್ಬ ಲೇಖಕ ಬಯಸೋದು ಅದನ್ನೇ, ನನ್ನ ಪ್ರಯತ್ನಗಳನ್ನ ವಿಸ್ತರಿಸುವಂತ ಒಂದು ಸಂವೇದನಾಶೀಲವಾದಂತ ಒಂದು ಸ್ಪಂದನ ಅಷ್ಟೇ. ಅದು ಕೂಡ ಅವರಿಗೆ ಸಿಗಲಿಲ್ಲ. ಅವರೆಲ್ಲ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರುಗಳು ಕೂಡ ಆಗಿದೆ. ಅಂದ್ರೆ ಈ ಮೈಸೂರು ಕೇಂದ್ರಿತ, ಬೆಂಗಳೂರು ಕೇಂದ್ರಿತ, ಒಂದು ಸಾಂಸ್ಥಿಕ ಒಂದು ಸಾಂಸ್ಥಿಕವಾದ ಸಂಸ್ಕೃತಿ ಇರ್ತಾರ ಅಲ್ಲೆಲ್ಲ. ಇವನ್ ಗೌರೀಶ್ ಕಾಯ್ಕಿಣಿ ಅವ್ರಿಗೂ ಗೊತ್ತೇ ಇಲ್ಲ. ಹೀಗಾಗಿ ನಾನು ಮಾಡ್ಬೋದಾದೇನಪ್ಪ ಅಂದ್ರೆ ಒಂದು ಪಡೆದುಕೊಳ್ಬಹುದಾದೇನಪ್ಪ ಅಂತಂದ್ರೆ ಅವ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನ ಹೊಸ ತಲೆಮಾರಿ ಇರ್ಬೋದು ಅಂತ ಅನಿಸ್ತದೆ. ಸೊ ಗಂಗಾಧರ ಚಿತ್ತ ನನಗೆ ಬಹಳ ಇಷ್ಟವಾದಂತಹ ಕವಿ, ಎಲ್ಲರೂ ಓದಲೇಬೇಕಾದಂತ ಕವಿ. ಅವ್ರು ಇಡೀ ಜೀವಮಾನದಲ್ಲಿ ಬರೆದಿರೋದು ಬರೀ 72 ಕವಿತೆಗಳು ಮಾತ್ರ, ಓನ್ಲಿ 72 ಪಾಯಿಂಟ್ಸ್. ನಾವು 72 ಪುಸ್ತಕ ಬರೀತೀವಿ, 72 ಕವಿತೆಗಳು ಮಾತ್ರ ನೋಡಿ. ಅದು ಈ ಪುಸ್ತಕದಲ್ಲಿ ರಿಸಮ್ ಬುಕ್ ಹೌಸ್ ಇಂದ ಬಂದಿದೆ, 72 ಕವಿತೆಗಳು, ಇದರ ಅರ್ಥ ಇದೆ. ಉಳಿದದ್ದು ಆ ಕವಿತೆಗಳ ಬಗ್ಗೆ ಆ ಕಾಲಕ್ಕೆ ಬಂದಂತಹ ಮೂಲಗಳು ಎಲ್ಲ ಸೇರಿ ಇದಕ್ಕೆ ಅದ್ಭುತವಾದಂತಹ ಒಂದು ಜೀವನ ದರ್ಶನ ಇದೆ. ಆಮೇಲೆ ಅವರು ಕೂಡ ಬಹಳ ಸಣ್ಣ ವಯಸ್ಸಿಗೆ ತಿರ್ಕೊಂಡ್ರು, ಸಣ್ಣ ವಯಸ್ಸಿಗೆ ಅಂದ್ರೆ 64 ತಿರ್ಕೊಂಡ್ರು, ನನಗೆ 64 ಐ ಥಿಂಕ್ ಐ ಆಮ್ ಡ್ಯೂ. ಸೊ 64 ವಯಸ್ಸಿಗೆ ತಿರ್ಕೊಂಡ್ರು. ಅವರು ಕಡು ಬಡತನದ ಕುಟುಂಬದಲ್ಲಿ ಹುಟ್ಟಿದ್ರು. ಭಾರತ ದೇಶದಲ್ಲಿ 90% ಜನ ಎಲ್ಲ ಕಡು ಬಡತನದಲ್ಲೇ ಹುಟ್ಟಿ ಬೆಳೆದ್ರು. ಅವರ ಅವರನ್ನು ಪ್ರತಿಯೊಬ್ಬರಿಗೆ ಗಾಢವಾಗಿ ಕಳೆಯಿತು. ಯಾಕಂದ್ರೆ ಅವ್ರ ತಂದೆ ಆತ್ಮಹತ್ಯೆ ಮಾಡಿಕೊಂಡ್ರು ಸಣ್ಣಿರುವಾಗ. ಯಾವ ಹಿತ್ತಿಲಲ್ಲಿ ಅವರು ತೊಂಡೆ ಚಪ್ರ ಮಾಡಿದ್ರೋ, ಯಾವ ಹಿತ್ತಿಲಲ್ಲಿ ಬಸಳೆ ಚಪ್ರಕ್ಕೆ ನೀರು ಹಾಕಿದ್ರೋ, ಎಲ್ಲಿ ನಿತ್ಯ ಪುಷ್ಪ ಇಂಥ ಗಿಡಗಳನ್ನು ಬೆಳೆಸಿದ್ರೋ, ಎಲ್ಲಿ ಮಲ್ಲಿಗೆ ಮಂಟಪ ಹಾಕಿದ್ರೋ, ಎಲ್ಲಿ ಹರಗಿ ಸೊಪ್ಪಿನ ಹೊಳಿ ಹಾಕಿದ್ರೋ, ಮತ್ತು ಅದಕ್ಕೆಲ್ಲ ಯಾವ ಬಾವಿಯಿಂದ ನೀರು ಹಾಕಿದ್ರೋ ಅದೇ ಬಾವಿಯಲ್ಲಿ ಹಾಕುವಂತೆ ಅದು ಅವರನ್ನು ಬಹಳ ಕಾಡಿದೆ. ಚಿತ್ತಾಲನ್ನು ಕಾಡಿದೆ, ಯಶವಂತ ಚಿತ್ತಾಲನ್ನು ಕಾಡಿದೆ. ಅವರು ಶಿಕಾರಿಯಲ್ಲಿ ನಾಗಪ್ಪ ಇಸ್ ಹಾಂಟೆಡ್ ಬೈ ದಟ್ ಮೆಮೊರಿ, ರಾತ್ರಿಗೆ ಮಚ್ಚರ ಸಾಲಿಗೆ ಬೆಂಕಿ ಬಿದ್ದಿರುತ್ತೆ ಸೊಳ್ಳೆ ಪರದೆಗೆ. ಅದು ಅಪ್ಪ ಹಾಕಿದ್ದು ಅಪ್ಪ, ಆಮೇಲೆ ಅವ್ರು ಬಚಾವ್ ಆಗ್ತಾರೆ ಕುಟುಂಬ, ಆದ್ರೆ ಆ ಬೆಂಕಿ ಆಕಸ್ಮಿಕ ಅಲ್ಲ ಅಂತ ಮಕ್ಕಳಿಗೆ ಅನಿಸ್ತಾ ಇರ್ತದೆ ಆ ನಾಗಪ್ಪನಿಗೆ. ಸೊ ಈಸ್ ವಾಂಟೆಡ್ ಬೈ ದಟ್ ಮೆಮೊರಿ. ಸೊ ಇವರಿಗೆ ಆ ಮೃತ್ಯು ಮತ್ತೆ ಮತ್ತೆ ಅವನ್ನ ಹಾಂಟ್ ಮಾಡ್ತಾ ಇರ್ತದೆ. ಯಾಕೆ ಅದು ಯಾಕೆ ಆ ರೀತಿ ಆಯ್ತು? ಇವರು 1940 ಧಾರವಾಡ, ನಾನು ಸ್ವಲ್ಪ ಅವರ ಬಗ್ಗೆ ವಿವರ ಕೊಡ್ಬೇಕು, ನಾನು ಬರ್ಕೊಂಡು ಬಂದಿದ್ದೆ. 40 ಸಿಂಧ, ಗುಜರಾತ, ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕ ಎಲ್ಲ ಸೇರಿ ಮುಂಬೈ ಪ್ರೆಸಿಡೆನ್ಸಿ ಇಟ್ಟಿದ್ರು. ಅದಕ್ಕೆ ಮೆಟ್ರಿಕ್ ಅಲ್ಲಿ ಫಸ್ಟ್ ರ್ಯಾಂಕ್ ಇವರು ಗಂಗಾಧರ ಚಿತ್ತಾಲ್. ಆಮೇಲೆ 1942 ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಇದ್ದಾಗ ಅಲ್ಲಿ ಅಗೇನಿಸ್ಟ್ ಇದು ಏನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟಕ್ಕೆ ಹೋಗಿ ಡಿಬಾರ್ ಆದರು. ಆಮೇಲೆ 1945 ಬಿ ಎ ಆನರ್ಸ್ ಮಾಡಿದ್ರು, 1948 ಐ ಎ ಎಸ್ ಮಾಡಿದ್ರು ಆ ಕಾಲಕ್ಕೆ. ಆಮೇಲೆ ಅವರು ಲಂಡನ್ನಲ್ಲಿ, ವಾಷಿಂಗ್ಟನ್ನಲ್ಲಿ ಎಲ್ಲ ಕಡೆಗೂ ಅಕೌಂಟೆಂಟ್ ಜನರಲ್ ಆಗಿ ಬಂದು ಕೊನೆಗೂ ವೆಸ್ಟರ್ನ್ ರೈಲ್ವೇಸ್ನ ಚೀಫ್ ಆಡಿಟರ್ ಆಗಿ ರಿಟೈರ್ ಆಗಿ ಅವರು ಬಾಂಬೆಲಿ ಇರ್ತಾ ಇದ್ರು.
ಅವ್ರನ್ನ ನಾನು ನೋಡಿದ್ದ ಅಪರೂಪ. ನಾನು ಬಾಂಬೆ ಹೋಗಿದ್ದು 76. ಆಗ ಅವ್ರು ಯಾಕೆ ನೋಡಿ ನಾವು ಹೊರಟೋಗಿ ಹೋಗ್ತಿರ್ಲಿಲ್ಲ ಅಂತಂದ್ರೆ, ಅವರು ಅವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ, ಹೀಗಾಗಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾರಾದ್ರೂ ಭೇಟಿ ಆದರೆ ಒಂದು ಟ್ಯಾಬ್ಲೆಟ್ ತಗೊಂಡ್ಬಿಡ್ತಿದ್ರು ಅವ್ರು. ಮೊದಲೇ ಟ್ಯಾಬ್ಲೆಟ್ ತಗೊಂಡು ಯಾರಾದ್ರೂ ಬರುವಾಗ ಅವ್ರು ಸ್ವಲ್ಪ ಸರಿ ಇರ್ತಿದ್ರು. ಒಂದ್ಸಲ ನಾವು ಅಡಿಗರು ಬಂದಿದ್ರು, ಅಡಿಗರನ್ನ ಅವ್ರ ಮನೆ ಕರ್ಕೊಂಡು ಈಶ್ವರ ಚಿತ್ರಾಲ ಹೊರಟಿದ್ರು. ನಾನು ಅವ್ರ ಮನೇಲಿದ್ದೆ, ನಾನು ಬರ್ತೀನಿ ಅಂತಂದೆ. ಸೊ ಆನ್ ದ ವೇ ಚಿತ್ತಾಂತ ಚಟಪಡಿಸ್ತಾ ಇದ್ರು, ಟ್ರಾಫಿಕ್ ಜಾಮ್ ಅನ್ನು ಸಿಕ್ಕಾಕೊಂಡಿದ್ವಿ. ಅವ್ರೇನು ಅಂದ್ರೆ, ಅವ್ರು ಟ್ಯಾಬ್ಲೆಟ್ 4 ಗಂಟೆ ತಗೊಂಡಿದ್ದಾರೆ, ಅಲ್ಲಿ ನಾವು 5 ಕಾಲಕ್ಕೆ ಈ ಟ್ರಾಫಿಕ್ ಜಾಮ್ ಸಿಕ್ಕಾಕ ನಾವು ಹೋದ್ರೆ ಕಷ್ಟ ಅಂತ ಅವರು ಮತ್ತೆ ಕೈ ನಡ್ಕೋಕ್ ಶುರುವಾಗುತ್ತೆ. ಸೊ ನಾವಲ್ಲಿ ಹೋದ್ವಿ, ಅಲ್ಲಿ ಹೋದ್ವಿ. ಅವರಿಬ್ಬರ ನಡುವೆ ಬಹಳ ಮೂಕವಾದಂತಹ ಒಂದು ಮಾತುಕತೆ ಇತ್ತು. ಅಡಿಗರು ಮತ್ತು ಸುಮ್ಮನೆ ಇಬ್ರು ಶ್ರೇಷ್ಠ ಸಮಕಾಲೀನ ಕವಿಗಳು. ನನಗಲ್ಲೂ ಅನಿಸ್ತಾ ಇತ್ತು, ಅಡಿಗರಿಗೆ ಅನಿಸ್ತಾ ಇರ್ಬೋದಲ್ಲ, ಈ ವ್ಯಕ್ತಿಗೂ ನನ್ನಷ್ಟೇ ಪ್ರಾಮುಖ್ಯತೆ ಬರಬೇಕಿತ್ತು, ಪಾಪ ಬರಲಿಲ್ಲ ಅಂತ ಅವ್ರಿಗೆ ಅಲ್ಲಾದ್ರೂ ಈಗಾದ್ರೂ ಅನಿಸ್ತಾ ಇದೆಯಾ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇತ್ತು. ಯಾಕಂದ್ರೆ ಅಡಿಗರು ಅವರ ಮೊದಲ ಗಮನ ಸಂಕಲನಕ್ಕೆ ಮುಂದೂಡಿ ಬರೆದಿದ್ರು. ಅದರಲ್ಲಿ ಅವರು ಮೊದಲ ಸಂಕಲನ ಇದು ಕಾಲದ ಕರೆ, ಗಂಗಾಧರ ಚಿತ್ತಾಲ್, ಮತ್ತೊಂದು ಪ್ರಕಟವಾದದ್ದು ಪರ್ಣಕುಟಿ ಗ್ರಂಥಮಾಲೆ ಅಂತ. ಅದು ಗೋಕರ್ಣ, ನಮ್ಮ ತಂದೆ ವಿಜಿ ಭಟ್ರು ಎಲ್ಲ ಸೇರಿ ಮಾಡಿದಂಥ ಗ್ರಂಥಮಾಲೆ 1948. ಅದರಲ್ಲಿ ಅಡಿಗರು ಭಾವ ಸಾಂದ್ರತೆ ಮತ್ತು ಶಬ್ದ ಸಂಗೀತ ಅನ್ನೋ ಶಬ್ದ ಇದು ಇವರ ಕಾವ್ಯದಲ್ಲಿ ವಿಶೇಷವಾದದ್ದು. ಆಮೇಲೆ 1961 ಮನುಕುಲದ ಹಾಡುವನ್ನು ಸಂಕಲನ, ಅದರಲ್ಲಿ ಗೋಕಾಕರು ಅವರ ಗುರುಗಳು ಗೋಕಾಕರು ಮುನ್ನುಡಿ ಬರೀತಾರೆ. ಅವರು ಚಿಂತನಶೀಲತೆ ಮತ್ತು ಅನುಭವದ ಪ್ರಾಮಾಣಿಕತೆ ಅವರ ಮುಖ್ಯ ಲಕ್ಷಣ. ತನ್ನ ಅನುಭವಕ್ಕೆ ಬರದೇ ಇರುವಂತಹ ಯಾವುದನ್ನೂ ಈ ವ್ಯಕ್ತಿ ಬರೆಯುವುದಿಲ್ಲ. ತನ್ನ ಅನುಭವಕ್ಕೆ ಬಂದದ್ದನ್ನ ಅದರ ಬಗ್ಗೆ ಒಂದು ಮೌಲ್ಯ ನಿಷ್ಕರ್ಷೆ ಮಾಡುವಂತೆ ಬರೀತಾರೆ ಅಂತ. ಆಗ ಒಂದು ಡಿಸ್ಕಷನ್ ಆಯ್ತು ಸಂವಾದ ಮನ್ವಂತರದಲ್ಲಿ ಕೀರ್ತಿನಾಥ್ ಕುಟ್ಕೋಟಿ ಮತ್ತು ಇವರ ನಡುವೆ, ಗೋಕಾಕರ್ ನಡುವೆ. ಕೀರ್ತಿನಾಥ್ ಕುಟ್ಕೋಟಿ ಆಗ ತುಂಬಾ ಯಂಗ್ ಆದ ಒಂದು ವೈಬ್ರೆಂಟ್ ಕ್ರಿಟಿಕ್. ಅವರು ಅನುಭವವನ್ನು ದಾಟಲಾಗದ್ದು ಹೇಗೆ ಕಾವ್ಯವಾಗುತ್ತದೆ ಅಂತ ಅವರು ಪ್ರಶ್ನೆ ಹಾಕಿದ್ದಾರೆ. ನೀವು ಬರೀ ಅನುಭವನೇ ಹೇಳ್ಕೊಂಡು ಕೂತ್ರೆ ಅದು ಹೇಗೆ ಕಾವ್ಯ? ಒಂದು ಹಂತಕ್ಕೆ ಅದು ಅನುಭವದ ನೆಲೆಯನ್ನು ನೀವು ಮುಂದೆ ಹೋಗಲೇಬೇಕು, ಆಗಲೇ ಅದು ಕಾವ್ಯ ಆಗ್ತದೆ ಅಂತ ಅವರು ಹೇಳಿದ್ರು. ಆಗ ಗೌರೀಶ್ ಕಾಯಕಿಣಿ ಅವರು ಒಂದು ದೊಡ್ಡ ಒಂದು ಸಮರ್ಥನೆಯ ತರದ ವಿವರಿಸಿರಬಹುದು. ಅವರು 2 ಲಕ್ಷಣ ಹೇಳ್ತಾರೆ ಗಂಗಾಧರ ಬಗ್ಗೆ. ವಿಧಿ ಮತ್ತು ವ್ಯಕ್ತಿತ್ವದ ನಡುವಿನ ಸಂಕಟ ಮತ್ತು ಅನ್ಯ ಕೇಂದ್ರಿತ ವಿಶ್ವದಲ್ಲಿ ಆತ್ಮ ಕೇಂದ್ರಿತ ಮನುಷ್ಯನ ಪಾಡು. ವಿಧಿ ಮತ್ತು ವ್ಯಕ್ತಿತ್ವ ಇವುಗಳ ನಡುವಿನ ಒಂದು ದ್ವಂದ್ವ ಮತ್ತು ಅನ್ಯ ಕೇಂದ್ರಿತ ವಿಶ್ವ ಇದು, ಅದರಲ್ಲಿ ಆತ್ಮ ಕೇಂದ್ರಿತನಾದ ಮನುಷ್ಯನ ಪಾಡು ಅಂತ ಅವರು ಹೇಳ್ತಾರೆ. ಆಮೇಲೆ ಹರಿವ ನೀಡಿದು ಅಂತ ಸಂಕಲನ ಬಂದಿತ್ತು 1970. ಮೂರನೇ ಸಂಕಲನ, 4ನೇ ಸಂಕಲನ ಬಂದಿತ್ತು, ಅದು ತುಂಬಾ ಜನಪ್ರಿಯ ಆಯಿತು. ಅವರಿಗೆ 13 ಕವನಗಳ ಸಂಕಲನ ತುಂಬಾ ಆಕರ್ಷಕವಾಗಿ ಮುಂದುವರಿತು. 13 ಕವನಗಳು ಅದರಲ್ಲೇ ಅವರು ನಾನು ತುಂಬಾ ನನ್ನನ್ನು ಪ್ರಭಾವಿಸಿದ ಸಂಕಲನ. ನನ್ನ ಕೋಟಿ ತೀರ್ಥದ ಕವನಗಳನ್ನು ಓದಿದರೆ ಅದರ ಮೇಲೆ ಇವರ ಒಕ್ಕಣಿಕೆಯ ಪ್ರಭಾವ ನೇರವಾಗಿ ಕಾಣ್ತದೆ. ನನ್ನ ಯಕ್ಷರೋಗ ಪದ್ಯವಂತೂ ಸೀದಾ ಇವರ ಪದ್ಯಗಳನ್ನೇ ಓದಿ ನಾನು ಮತ್ತೆ ಅವರನ್ನ ಕಾಪಿ ಮಾಡಬೇಕು ಅಂತಾನೆ ಪ್ರಥರ ಇದೆ. ಅದು ಈಗ ಓದಿದ್ರೆ ನನಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ. ಅದರಲ್ಲಿ ಒಂದು ಮಾತಿದೆ, ಅದರ ಅನಂತಮೂರ್ತಿ ಮುನ್ನುಡಿ ಬರ್ತಿದೆ. ಅನಂತಮೂರ್ತಿ ಒಂದು ಮಾತು ಹೇಳ್ತಾರೆ, ಎಲ್ಲ ಹೀರೋಗಳು ತೊಳ್ಳು ಅನಿಸುತ್ತಿರುವ ನಮ್ಮ ಈ ಕಾಲದಲ್ಲಿ ಒಬ್ಬ ಧೀರನಾದ ಉದಾತ್ತನಾದ ಒಬ್ಬ ನಾಯಕನನ್ನು ಸೃಷ್ಟಿಸಿದ್ದು ಗಂಗಾಧರ ಚಿತ್ತಾಲ. ಚಿತ್ತಾಲರ ಕಾವ್ಯ ನಾಯಕ ಧೀರನಾದವನು ಮತ್ತು ಉದಾತ್ತನಾದವನು. ಯಾಕಂದ್ರೆ ಅವ್ರು ಒಂದು ಮಾತನ್ನು ಒಪ್ಕೊಂಡ್ರು ಅಲ್ಲಿ, ಅಂದ್ರೆ ಅಡಿಗ ಸ್ಕೂಲ್ ಬಂದ್ಬಿಟ್ಟಿದ್ದಲ್ಲ ನಾವೆಲ್ಲ ಇಲ್ಲಿ ಅಡಿಗರು ಅನಂತಮೂರ್ತಿ ಒಂದು ರೀತಿ ಒಂದು ಸ್ಕೂಲ್ ಬಂದ್ಬಿಟ್ಟಿತ್ತು. ನಾವು ನವ್ಯತೆ ಈ ಪ್ರಕೃತಿಯಲ್ಲಿ ಪ್ರತಿಮೆ ರೂಪಕ ವಿಡಂಬನೆ ನಾಟಕೀಯತೆ ಇಲ್ಲದ ಗ್ರಾಂಥಿಕ ಭಾರತ ರಚನೆಗಳು ಅಂತ ಹೇಳಿ ಒಂದು ರೀತಿಯ ಅನೈಸರ್ಗಿಕವಾದಂತಹ ಅಹಂಕಾರದ ಒತ್ತಡವನ್ನು ಕೆಲವು ಕವಿಗಳ ಮೇಲೆ ತಂದೆವು ಅಂತ ಅನಿಸ್ಬಿಡ್ತಿ ಬರೀತೀವಿ. ಅಂದ್ರೆ ಇದು ಹೀಗೆ ಬರ್ತಾರೆ ಪದ್ಯ, ಹೀಗೆ ಬರೀತಿದ್ರೆ ಪದ್ಯ ಆಗೋದಿಲ್ಲ ಅನ್ನೋ ರೀತಿಯ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವುದು ಅಂತ ಬರೀತಾರೆ. ಅಂದ್ರೆ ಅಲ್ಲಿ ಒಂಥರ ಒಪ್ಕೊಳ್ತಾರೆ. ಸಡನ್ಲಿ ಅವರಿಗೆ ಅನಂತ ಇವರ ಅಡಿಗರ ಕಾವ್ಯದ ಒಂದು ಸ್ಕೂಲ್ಗೆ ವ್ಯತಿರಿಕ್ತವಾದಂತಹ ಇನ್ನೊಂದು ಸಣ್ಣ ಶಾಲೆ ತರಗತಿ ಇಲ್ಲಿದೆ, ಇದನ್ನು ನಾವು ಗಂಭೀರವಾಗಿ ತಗೊಳ್ಬೇಕು ಅಂತ ಅವ್ರು ಬರೀತಾರೆ. ಮತ್ತು ಅನಂತಮೂರ್ತಿಯವರು ಅದು ಬರೆದಿದ್ದಕ್ಕೇನೆ ಮತ್ತೆ ಅಡಿಗರ ಶಿಷ್ಯರು ಆಗ ಗಂಗಾಧರ ಚಿತ್ತಾಲನ್ನು ಮೊದಲ ಬಾರಿಗೆ ಓದಿರಬಹುದು ಅಂತ ನನಗೆ ಅನಿಸ್ತದೆ. ಇಲ್ಲಿದ್ರವರು ಓದಿರಲಿಲ್ಲ, ಅದು ಆಗತ್ತೆ ನಮ್ಗೆ. ಅಂದ್ರೆ ನಾವು ಒಂದು ಸ್ವಂತ ಸಂವೇದನೆಯಿಂದ ನೋಡೋದಕ್ಕಿಂತ ವಿ ವೇಟ್ ಫಾರ್ ಸಿಗ್ನಲ್ಸ್, ಅಲ್ಲಿ ಯಾರು ಏನ್ ಹೇಳ್ತಾರೆ, ಇವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಆ ಥರನೂ ಆಗಿರ್ಬೋದು. ಅವ್ರದ್ದು ಒಂದು ಕವಿತೆ ಬಗ್ಗೆ ಒಂದು ಮಾತು ಬರುತ್ತದೆ ಅಲ್ಲಿ, ಬಹಳ ಇಷ್ಟವಾದಂತಹ ಮಾತು. ಒಂದು ಕವಿತೆ ಅಂದ್ರೆ ಏನಪ್ಪಾ ಅನ್ನೋದ್ರೆ ಒಂದು ಕವಿತೆ ಇದು, ಈ ಮುಖೋದ್ಗತ
ನಿನ್ನ ಹದ್ಗತವೇ ಆದ ದಿನ ಸುದಿನ. ಈ ಮುಖೋದ್ಗತ ನಿನ್ನ ಹದ್ಗತವೇ ಆದ ದಿನ ಸುದಿನ. ಅಲ್ಲಿಯ ತನಕ ಇದು ತಕ್ಕ ಮಣ್ಣಿನ ತೇವಕ್ಕಾಗಿ ಕಾದೇ ಇರುವ ಬೀಜ. ಇಷ್ಟೇ ಒಂದು ಬೀಜ ನೋಡಿ, ಯಾವುದು ಗೋದಾಮಲ್ಲಿ ಬಿದ್ದಿರುತ್ತೆ, ಯಾವ್ದೋ ಅಂಗಡಿ ಡಬ್ಬಿಲಿ ಇರುತ್ತೆ. ಬಟ್ ಅದನ್ನು ನಾವು ತಕೊಂಡು ಬಂದು ಒಂದು ಮಣ್ಣಿನಲ್ಲಿ ಹಾಕಿದಾಗ ಅದಕ್ಕೆ ತೇವ ಸಿಕ್ಕಾಗ ಅದು ತನ್ನ ಹಸಿರು ಬಾವುಟ ಬಿಚ್ಚಿ ಚಿಗಿಡ್ತದೆ. ಅದು ಬಹಳ ನನಗೆ ಇಷ್ಟ. ಅದು ಅಂದ್ರೆ ಈಗ ಯಾವ ಎಲ್ಲ ಇವು ಹಾಗೆ ಬೀಜಗಳು. ಈಗ ನೀವು ನಾಳೆ ಒಂದು ಕವಿತೆ ಓದಿದ್ರೆ ಅದು ಚಿಗಿಡ್ತದೆ. ಎಲ್ಲ ಕೃತಾಕೃತಿಗಳು ಹಾಗೆ, ಎಲ್ಲ ಪುಸ್ತಕಗಳು ಹಾಗೆ. ಯಾವುದೇ ಲೈಬ್ರರಿ ಹೋದ್ರೆ ಅಲ್ಲಿರೋ ಎಲ್ಲ ಪುಸ್ತಕಗಳು ಹಾಗೆ. ಲೈಬ್ರರಿಯಲ್ಲಿ ಮಾತ್ರ ಸಾಹಿತಿಗಳು ಜಗಳಾಡದೆ ಸುಮ್ಮನೆ ಕೂತಿರ್ತಾರೆ. ಯಾವ ಲೇಖಕರು ನಮ್ಗೆ ಆಗುದಿಲ್ಲ. ಅವರೆಲ್ಲ ಪುಸ್ತಕಗಳು ನಾನು ಬೇಕಂತಲೇ ಅವನಂತರ ಅನಂತ ಮೂರ್ತಿ ಭೈರಪ್ಪನ ಪುಸ್ತಕ ಒಟ್ಟಿಗೆ ಹೇಳ್ತೇನೆ. ಹೆಂಗ್ ಕೂತ್ಕೊಂಡಿದ್ದಾರೆ ಅದೆಲ್ಲ ಸಾಹಿತಿಗಳು ಸುಮ್ಮನೆ ಪಕ್ಕ ಪಕ್ಕ ಏನು ಮಾಡ್ಲಿಕ್ಕೆ ಆಗದೆ ನಿರುಪಾಯವಾಗಿ ಕೂತಿರುವಂತ ಒಂದು ಇರೋ ಕಪಾಟ್ ಮಾತ್ರ. ಅದು ಅದಕ್ಕೆ ನಾವು ಓದಿದಾಗ ಅದಕ್ಕೆ ಜೀವ ಬರುತ್ತೆ. ನಾವು ಓದಿದಾಗ ಅದಕ್ಕೆ ಶಾಪ ವಿಮೋಚನೆ ಅವ್ರಿಗೆ ಅಲ್ಲಿ ತನಕ ಶಪಿದ್ರೆ. ಸೊ ಆ ತರದ ಒಂದು ಎಲಿಮೆಂಟ್ ಇವರ ಕಾವ್ಯದಲ್ಲಿದೆ. ಅವರ ಕಾವ್ಯದ ಕಲೆಯ ಮೊದಲಿಗೆ ಫಸ್ಟ್ ಕಲೆಕ್ಷನ್ ಅಲ್ಲಿ ಒಂದು ಆಶಯ ರೂಪದಲ್ಲಿ ಒಂದು ಪದ್ಯ ಇದೆ, ನಾಲ್ಕೇ ಸಲ ಅದನ್ನು ಒಂದು. ಯಾಕಂದ್ರೆ ಅದು ಒಂಥರ ಒಂದು ಶ್ರುತಿ. ಅನುರಾಧ ಹೇಳಿದಂಗೆ ಒಂದು ಶ್ರುತಿ, ಅದರ ಸ್ಟಾರ್ಟಿಂಗ್ ಒಂದು ಶ್ರುತಿ. ಅವರ ಇಡೀ ಜರ್ನಿಗೆ ಶ್ರುತಿ ತರದ ಲೈನ್. ನೂರು ಮಾತನಾಡಿ ಕರೆಯುತ್ತಿರುವುದು ಜೀವ ಸೃಷ್ಟಿಯು, ನೂರು ಭಾವವಾಗಿ ತರೆಯುತ್ತಿರುವುದು ಆತ್ಮದೃಷ್ಟಿಯು, ಜೀವ ಭಾವ ಬೇಡುತ್ತಿರುವುದು ಹಾಡಿನಂಥ ಮಾತನೆ, ಇಲ್ಲದಿರಲು ಮರಣದಂಥ ಮೂಗಮೌನ ಯಾತನೆ. ಒಂದು ಹಾಡಿನಂಥ ಮಾತಿಗೆ ಕಾಯ್ತಾ ಇದ್ದೇವೆ. ಮತ್ತೊಂದು ಜೀವ ಸೃಷ್ಟಿ ಹೊಂದಿದೆ, ಆತ್ಮದೃಷ್ಟಿ ಹೊಂದಿದೆ. ಸೊ ಯಾವಾಗ ನೋಡಿದೆ ಮನುಷ್ಯನ ಒಂದು ಧೀರ ಚೇತನ, ಮನುಷ್ಯನೇ ಮನುಷ್ಯನಿಂದನೇ ಬದುಕು. ಮನುಷ್ಯ ಅವನು ಮಾನವತಾವಾದಿ, ದೊಡ್ಡ ಮಾನವತಾವಾದಿಗಳು ಇವರು. ಆ ಕಾಲಕ್ಕೆ ರ್ಯಾಡಿಕಲ್ ಹ್ಯುಮ್ಯಾನಿಸಮ್ ಬಹಳ ದೊಡ್ಡ ಉದಾರ ಮಾನವತಾವಾದ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮ ಬಡಕೇರಿ ಕೃಷ್ಣ ಭಟ್ರು ದೊಡ್ಡ ಅದರ ವಕ್ತಾರರು. ನಮ್ಮ ತಂದೆ ಗೋಲೇಶ್ ಕಾಯಕಿಣಿ ಬಡಕೇರಿ ಕೃಷ್ಣ ಭಟ್ರು ಅಂದ್ರೆ ವೈಶಾಲಿಯವರ ಅಜ್ಜ, ಶಾಲಿಗೆಯವರ ತಂದೆ, ಶ್ರೀನಿವಾಸರ ಮಾವ. ಮೂರು ವಿಶೇಷಗಳು. ಆ ಉದಾರ ಮಾನವತಾವಾದದ ಒಂದು ಪತ್ರಿಕೆ ಬೆಳಕು ಅಂತ ಧಾರವಾಡದಲ್ಲಿ ಶುರು ಆಯಿತು. ಆ ಬೆಳಕು ಪತ್ರಿಕೆಗೆ ನಮ್ಮ ತಂದೆ ಎಡಿಟರ್. ಅವರು ಕೊಕ್ಕಣದಲ್ಲೇ ಇದ್ರು, ಬಟ್ ಧಾರವಾಡದ ಪತ್ರಿಕೆಗೆ ಎಡಿಟರ್. ಬೆಳಿಗ್ಗೆ ಹೋಗಿ ಡ್ರೈವರಿಗೆ ಗೋಗಲಿಗೆ ಡ್ರೈವರಿಗೆ ಒಂದು ಚಾ ಕುಡಿಸಿ ಆರ್ಟಿಕಲ್ ಕೊಟ್ಟು ಕಳಿಸ್ತಿದ್ರು. ಹುಬ್ಳಿ ಬಂಕಿಗಳು ಹುಬ್ಳಿ ಬಸ್ ಇತ್ತು ಅವರು, ಅಲ್ಲಿ ಹೋಗಿ ಮತ್ತೆ ಯಾರು ಬಂದು ಕಲೆಕ್ಟ್ ಮಾಡ್ಬೇಕು. ಈ ತರದ ಒಂದಿತ್ತು ನಡೀತಾ ಇತ್ತು. ಅಂದ್ರೆ ಆ ಉದಾರ ಮಾನವತಾವಾದದ ಅವ್ರ ಇಡೀ ಜರ್ನಿನೇ ಅದ್ರ ಬಗ್ಗೆ. ಆಮೇಲೆ ಇವರ ಮತ್ತೊಂದು ವಿಶೇಷ ಅಂತಂದ್ರೆ ಆ ಇಂಡಿವಿಜುವಲ್ ಕವಿತೆಗಳನ್ನು ಓದ್ತೇನೆ ಅಂದ್ರೆ ಒಂದು ಜನರಲ್ ಆಗಿ ಅವರ ಕಾವ್ಯ ವ್ಯಕ್ತಿತ್ವ ಹೇಳೋದಕ್ಕೆ ಇದು. ಇವರ ಕಾವ್ಯ ಕವನದಲ್ಲಿ ಬಂದಷ್ಟು ವ್ಯಕ್ತಿ ಕವನಗಳು ಮತ್ತೆಲ್ಲೂ ನಮ್ಗೆ ಸಿಗುವುದಿಲ್ಲ. ಉದಾಹರಣೆಗೆ ತಾಯಿ ಬಗ್ಗೆ ಇವರ ಪದ್ಯ ಇದೆ, ಬಹಳ ಅದ್ಭುತವಾದಂತಹ ಪದ್ಯ. ಆಮೇಲೆ ತಾಮಣ್ಣ ಅಂತ, ದಾಮೋದರ್ ಚಿತ್ತಾಲ್ ಅಂತ ಇವರ ಅಣ್ಣ, ಅವ್ರು ಬಹಳ ದೊಡ್ಡ ಏನಂತಾರೆ ಬಹಳ ದೊಡ್ಡ ಸಾಮಾಜಿಕ ಕಾರ್ಯಕರ್ತ, ವಕೀಲರು. ಆಮೇಲೆ ಮತ್ತೊಬ್ರು ನರಹರಿ ಅಂತಿದ್ರು, ಮತ್ತೊಬ್ರು ಮೋಹನ್ ಅಂತ ಇದ್ರು. ಸೊ ಇವ್ರು ತಾಮಣ್ಣನ ಬಗ್ಗೆ ಬರ್ತಿದ್ದಾರೆ, ತಾಯಿ ಬಗ್ಗೆ ಬರ್ತಿದ್ದಾರೆ, ಸುಧೀರ ಅಂತ ಮೈದೂರನ ಬಗ್ಗೆ ಬರ್ತಿದ್ದಾರೆ. ಅವನು ಪೈಲಟ್ ಆಗಿದ್ದ, ಅವನು ಅಕಾಲ ಮರಣಕ್ಕೆ ಕೂತಾಗ ಪೈಲಟ್ ಆಗಿದ್ದ. ಅವನ ಬಗ್ಗೆ ಒಂದು ಲೈನ್ ಇದೆ, ಈ ಆಕಾಶ ಪರವಸ ಜೀವ ಬಂತೆಲ್ಲಿಂದ ಹೋಯಿತಲ್ಲಿಗೆ. ಒಂದು ಲೈನ್ ಅಲ್ಲಿ ಇಡೀ ವ್ಯಕ್ತಿತ್ತು. ಆಕಾಶ ಪರವಸ ಜೀವ, ಎಷ್ಟು ಚಂದ ಶಬ್ದ, ಈ ಆಕಾಶ ಪರವಶ ಜೀವ ಬಂತೆಲ್ಲಿಂದ ಹೋಯಿತಲ್ಲಿಗೆ. ಆಮೇಲೆ ತಾಯಿ ಬಗ್ಗೆ ಎರಡೇ ಲೈನ್, ಏಳು ಮಕ್ಕಳ ಹೊರೆದು ಕೆಮ್ಮಿ 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 ಸಣ್ಣಾದವಳು, ಒಳಗೊಳಗೆ ಒರಲೆ ಹತ್ತಿ ಮೈಗೂಡು ಕಳಚಿ ಮಣ್ಣಾದವಳು. ಏಳು ಮಕ್ಕಳ ಹೊರೆದು, ಆ ಹೊರೆದು ಶಬ್ದ ನಾವು ಈಗ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೇವೆ. ಏಳು ಮಗಳು ಕೆಮ್ಮಿ 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 ಸಣ್ಣಾದವಳು, ಒಳಗೊಳಗೆ ಒರಲೆ ಹತ್ತಿ. ಒರಲೆ ಅಂದ್ರೆ ನಮ್ಗೆ ಒಂದ್ ಕಡೆ ಹೆದ್ದು ಒರಲೆ ಒಳಗಡೆ ಒಳಸಿ ಎಂತ ಚಿತ್ರ ಇದೆ, ಒಳಗೊಳಗೆ ಒರಲೆ ಹತ್ತಿ ಸಣ್ಣಾದವಳು ಅಂತ.
ಇನ್ನೊಂದು ಅವ್ರ ತಂದೆಯವರ ಕಾಯಿಲೆಗೆ ತಂದೆ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿಲ್ಲ ಅವ್ರು ಬರ್ತೇನೆ, ಬಟ್ ಡಿಸ್ಟ್ರಾಕ್ಟ್ ಅವರಿಗೆ ಒಂದು ಸ್ಕಿನ್ ಏನೋ ಅಲರ್ಜಿ ಆಯ್ತು, ಒಂದು ಚರ್ಮ ರೋಗ ಅನ್ಕೊಂಡ್ಬಿಟ್ಟಿತ್ತು ಅವರಿಗೆ, ತುಂಬಾ ಕಷ್ಟ ಆಗ್ತಿತ್ತು ಸಹಿಸ್ಕೊಳ್ಲಿಕ್ಕೆ ಆಗದೇನೆ ಅವರು. ಅದನ್ನು ಅವ್ರು ಒಂದು ವಾಕ್ಯದಲ್ಲಿ ಹೇಳ್ತಾರೆ, ತಂದೆಗೆ ಏನು ಸಹಿ ಏನು ಕಷ್ಟ ಆಗಿರ್ಬೋದು ಅನ್ನೋದನ್ನ ಒಂದೇ ಸೆಂಟೆನ್ಸ್ ಆ ಕವಿತೆಯಲ್ಲಿ ಸಾಕು, ಜೀವಕ್ಕೆ ಬಿಗಿದ ಘಟರ ಸರ್ಪವಾಯಿತು ದೇಹ, ಜೀವಕ್ಕೆ ಬಿಗಿದ ಘಟ ಸರ್ಪವಾಯಿತು ದೇಹ. ಎಂತ ಇಮೇಜ್ ಇವರು, ಎಂತ ಒಂದು ಒಂದು ಅದ್ಭುತ ಕಾಲದಲ್ಲಿ ಮಾತ್ರ ನಮಗೆ ಸಿಗುವಂತ ಇಮೇಜ್. ಆಮೇಲೆ ಆ ತಾಯಿ ಚಿತ್ರ ಹೇಳಿದ್ನಲ್ಲ, ಒರಲೆ ಕೆಮ್ಮಿ ಕೆಮ್ಮಿ ಸಣ್ಣ ಅವರು, ಅದು ನಂತರ ಬರ್ತದೆ. ಆದರೆ ಅದರ ಮೊದಲು ಒಂದು ಚಿತ್ರ ಬರ್ತದೆ, ಅದು ನನಗೆ ಬಹಳ ಇಷ್ಟವಾದ ಚಿತ್ರ, ಅದನ್ನು ಓದ್ತೇನೆ. ಇರುಳಲ್ಲಿ ಒಮ್ಮೊಮ್ಮೆ ನೆರಳುಗಳ ಕಂಡಂತೆ ನಾಯ ಬಗಳು, ನರಿಬಳ್ಳುಗಳು ಕೂಡ ಇಲ್ಲಿವರೆಗೂ ಬಂದು ಕೂಗು ಕೂಗುವುದು. ನಮ್ಮ ಕಡೆ ನರಿಬಳ್ಳು ಕೂಗುದು ಅಂತೇವೆ, ಇದ್ರ ಮೇಲೆ ಬಂದು ನರಿ ರಾತ್ರಿ ನಾನು ನರಿ ನೋಡೇದ ಲೈಫಲ್ಲಿ, ಬಟ್ ಅವ್ರು ದರಿ ಕೇಳಿದ್ರು. ಸೊ ಲೈಫ್ ಲಾಂಗ್ ನನ್ನ ನರಿ ನೋಡ್ಲಿಕ್ಕೆ ಸಿಕ್ಕಿಲ್ಲ, ಬಟ್ ರಾತ್ರಿ ಹೂಗುವಂತ ಕೂತಿದ್ರು. ಇದು ಕಂಡವರೆಲ್ಲ ಹೇಳುತ್ತಾರೆ ಅಲ್ಲಿ ಈಗ ಏನೂ ಉಳಿದಿಲ್ಲ, ನನ್ನ ನೆನಪಲ್ಲಿ ಮಾತ್ರ ಹರಿಯುತ್ತಲೇ ಇದೆ ನೀರು. ಹಿತ್ತಿಲ ತುಂಬ ತೊಟ್ಟೆಯಿಂದೆತ್ತಿ ತೊಟ್ಟಿಗೆ ಚೆಲ್ಲಿ ಸುರುಬಿದ್ದು ಟಿಸಿಲು ಟಿಸಿಲಾಗಿ ತೋಡುಗಳುದ್ದ ಹರಿದೋಡಿ ಪಾತಿ ಪಾತಿಗೆ ಹಾಯಿಸಿ ತೋಕಿದ್ದು ಸಬ್ಜೆಗೆ ತುಳಸಿಗೆ ನಿತ್ಯ ಪುಷ್ಪಕ್ಕೆ ಅಕ್ಕರೆಯಿಂದ ಚೊಂಬಿನಡೆ ಕೈ ಹಿಡಿದು ತಿಂತಿರಿಸಿ ಹನಿಸಿದ್ದು ನೆನೆಸುತ್ತಲೇ ಇದೆ. ಕೈಕಾಲ್ಗೆ ಮೆತ್ತಿದ ಒದ್ದೆ ಮಣ್ಣು, ನೀರುಂಡು ಹಸುರಿಸಿದ ಆ ಮಣ್ಣ ದೇವದ ಕಂಪು, ಕೆಸರ ಕಸುವಿಗೆ ಹಿಗ್ಗಿ ಗೊನೆ ಹಿಡಿದ ಹೊಂಬಾಳೆ, ಬಚ್ಚಲ ರೊಚ್ಚೆಯಲ್ಲಿ ಕರ್ರಗೆ ಸೊಕ್ಕಿ ಹಬ್ಬಿದ ಬಸಳೆ, ಗರಿಜವರ ಬೀಸಿ ಹಿಂಡಿಗೆ ಜೋತು ಎತ್ತರಕ್ಕೆ ತೂಗಿ ತೊನೆಯುವ ತೆಂಗು, ಸುತ್ತಲೂ ಬೆಳೆವ ಗಿಡ ಬಳ್ಳಿಗಳ ಮೈರಸದ ಸರಭರ ಸದ್ದು ಸೊಗಸು, ಮಧ್ಯದಲ್ಲಿ ತಾಯಿ. ಅದಿಷ್ಟು ಒಂದು ಸೃಷ್ಟಿಯ ಹಸಿರಾದ ಸಿಗ್ನಲ್ಗಳಂತ ಪ್ರತಿಮೆಗಳ ನಡುವೆ ಸಡನ್ಲಿ ತಾಯಿ ಅಂತ ಕಣ, ಹೇಗೆ ಅವಳು ಸಡನ್ಲಿ ಭೂತಾಯಿ ಆಗಿಬಿಡ್ತಾಳೆ. ಸಡನ್ಲಿ ಅವಳು ಆ ತಾಯಿತನದ ಒಂದು ಸ್ಪೇಸೇ ಬಹಳ ದೊಡ್ಡದಾಗಿರ್ತದೆ. ಇದಾದ ನಂತರ ಅದು ಬರ್ತದೆ, ಅಂದರೆ ತಾನು ಕೆಮ್ಮಿ ಕೆಮ್ಮಿ ನರಳಿದರು. ಹೀಗಾಗಿ ನನಗೆ ಬಹಳ ಇಷ್ಟವಾದಂತಹ ಒಂದು ಕವಿ, ಯಾಕೆಂದ್ರೆ ಅವರು ವೈಯಕ್ತಿಕ, ಅಶೋಕ ಹೇಳ್ತಾರೆ ವೈಯಕ್ತಿಕ ಪಾಡನ್ನು ಮನುಕುಲದ ಹಾಡನ್ನಾಗಿ ಮಾಡಿದ, ನೋವಲ್ಲೂ ನಲಿವನ್ನು ಗುರುತಿಸುವ ಕಣ್ಣನ್ನು ಕಳೆದುಕೊಳ್ಳದ, ಗಾಢವಾದ ಮೃತ್ಯು ಪ್ರಜ್ಞೆಯಲ್ಲೂ ಬದುಕಿನ ಸೌಂದರ್ಯವನ್ನು ಮನಗಾಣುವ ಮತ್ತು ಮನಗಾಣಿಸುವ ಹಂಬಲವುಳ್ಳ ಅಪ್ರತಿಮ ಕಲಾವಿದ ಅಂತ ಕೆ ಪಿ ಅಶೋಕ ಹೇಳ್ತಾರೆ. ನನಗೆ ಅದು ಬಹಳ ಕರೆಕ್ಟ್ ಅಂತ ಅನಿಸ್ತದೆ. ಆಮೇಲೆ ಆ ತಂದೆಯ ಆತ್ಮಹತ್ಯೆ ವೇಳೆಯಲ್ಲಿ ಅವರು ಬರೆದ ಒಂದು ದುಃಖ ಗೀತ ಅಂತ ಇದೆ, ಅದನ್ನು ಶಾಂತಿನಾಥ್ ದೇಸಾಯಿ ಅವರು ಇದು ಅಡಿಗರ ಭೂಮಿ ಗೀತಕ್ಕೆ ನಾವು ಸಂವಾದಿಯಾಗಿ ಅಷ್ಟೇ ಪ್ರೀತಿ ಎಚ್ಚರದಿಂದ ನಾವು ಓದಬೇಕಾದ ಬಗ್ಗೆ ದೊಡ್ಡ ದುಃಖ ಗೀತ. ಅದೇ ತಂದೆಯನ್ನ ಸಾವಿಗೆ ತಳ್ಳಿದ್ದರ ಬಗ್ಗೆ ಇವರ ಒಂದು ಪರಿ ಪ್ರತಿಸ್ಪಂದನ ಏನಾಗಿರ್ಬೋದು, ಅದು ಏನಾಗಿರ್ಬೋದು, ಅದು ಯಾಕೆ ಅವ್ರು ಹಾಕಿ ಮಾಡ್ಕೊಂಡಿರ್ಬೋದು ಅನ್ನೋದು ಕವಿತೆ. ಮತ್ತು ಎಲ್ಲರ ಅಳಲು ಕೂಡ ಅದು, ಅದರಲ್ಲಿ ಬದುಕಿನ ಕುರಿತ ಜಿಜ್ಞಾಸೆಗಳು ಬರ್ತವೆ, ಏನು ಬದುಕು ಅಂದ್ರೆ ಏನು ಯಾಕೆ ಅಂತ ನೋಡಿ. ಅಲ್ಲೂ ಕೂಡ ಒಂದು ಸುಂದರ ಚಿತ್ರ ಇದೆ, ಬಾಳೆಬನ ಇವ್ರದೆ ಬಾಳೆಬನ, ಬಾಳೆಬನ ಅಂತ ಎರಡಂತ, ಬಾಳೆಬನ ಅಥವಾ ಬಾಳೆ ತೋಟ. ಬಾಳೆಬನ ಅದರಾಚೆ ಸುಖದ ಒಲು ಬಿಸಿಲು, ಹರಡಿರುವ ತೆಂಗಿನ ತೋಟ ಅದರಾಚೆ ಗುಟ್ಟಿನೊಂದು ಗುಡ್ಡ, ಅದರಾಚೆ ಅದೃಷ್ಟ ನೋಡಿ. ಆ ಅದೃಷ್ಟ ಶಬ್ದ ಚೆನ್ನಾಗಿದೆ, ಒಂದು ಗುಡ್ಡದ ಆಚೆಗೆ ಕಾಣ್ತಾ ಇಲ್ಲ ಅದೃಷ್ಟ ಅಂತ ಕಾಣದೇ ಇರೋದು, ಬಟ್ ಅದು ಅದೃಷ್ಟ ಅಂತ ನಮಗೆ ಬೇರೆ ಅರ್ಥನೂ ಇದೆ. ಬಾಳೆವನ ಅದರಾಚೆ ಸುಖದ ಒಲು ಬಿಸಿಲು, ಹರಡಿರುವ ತೆಂಗಿನ ತೋಟ ಅದರಾಚೆ ಗುಟ್ಟಿನೊಲು ಗುಡ್ಡ ಅದರಾಚೆ ಅದೃಷ್ಟ, ಶ್ರೇಣಿಯ ಆಚೆ ಶ್ರೇಣಿಯ ನೋಡಿ ಅಡಗಿ ಕುಳಿತಿದೆ. ಇಂಥ ಒಂದು ಸೃಷ್ಟಿ. ಆಮೇಲೆ ಕವಿತೆಯ ಸ್ವಲ್ಪ ನಡಿಗೆ ಮುಂದೆ ಹೋದ ಮೇಲೆ ಬರ್ತದೆ, ಏಕೆ ಇದು ಏಕೆ ಇದು ಎಂತು ಇದು ಎನಬೇಡ, ಬೀರಿದರು ಚೀರಿದರು ಬ್ರಹ್ಮಾಂಡ ಬಿರಿವಂತೆ, ಪಾನತಳ ಚಿಪ್ಪೊಡೆದು ಸಿಡಿವಂತೆ ಕೂಗಿದರು, ದಿಕ್ಕು ದಿಕ್ಕುಗಳ ಕದಬಡೆದು ನರಳಿದರು, ಆ ನಿರುತ್ತರ 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 ಸೃಷ್ಟಿ. ಇದು ಉತ್ತರವೇ ಸಿಗುವುದಿಲ್ಲ, ಸೃಷ್ಟಿಯೇ ನಿರುತ್ತರ. ಆ ನಿರುತ್ತರದ ಮೂರು ಸಲ ಬಳಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.
ಅಂದ್ರೆ ಇಕೋ ಬಂದಂಗೆ ಸಾಮಾನ್ಯವಾಗಿ ನಾವು ಕೂಗಿದಾಗ ಊಟದಿಂದ ಪ್ರತಿಧ್ವನಿ ಬರ್ತದಲ್ಲ, ಇಲ್ಲಿ ಸೈಲೆನ್ಸಿನ ಪ್ರತಿಧ್ವನಿ ಇದ್ದಂಗಿದೆ. ನಿರುತ್ತರ 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 ಸೃಷ್ಟಿ. ಅನ್ಯ ಕೇಂದ್ರಿತ ವಿಶ್ವದಲ್ಲಿ ಬೇರು ಉರಿಯುವುದು ಆತ್ಮ ಕೇಂದ್ರಿತ ನಮ್ಮಿ ಮರ್ತ್ಯ ಜೀವಿತ ಅಂತ. ಅನ್ಯ ಕೇಂದ್ರಿತ ವಿಶ್ವ ಇದರ ಸೆಂಟರ್ ನಮ್ಗೆ ಗೊತ್ತಿಲ್ಲ, ಇಲ್ಲಿ ಬೇರಿದೆ ನಮ್ಮ ಆತ್ಮ ಕೇಂದ್ರಿತ ನಮ್ಮ ಮರ್ತ್ಯ ಜೀವಿತ. ಹೀಗಾಗಿ ಇಂಥ ನೋವಿಗೆ ಪರ್ಯಾಯವಾಗಿ ಅವರು ಜೀವನ್ಮುಖಿಯಾದಂಥ ಜೀವನ ಅಡ್ಡಿಕೊಳ್ಳಲೇಬೇಕಾದಂಥ ಸಂಗತಿಗಳ ಬಗ್ಗೆ ಬಹಳ ಮಾತಾಡ್ತಾರೆ. ಅವರ ಕಾಮಸೂತ್ರ ಅಂತ ಒಂದು ಪದ್ಯ ಇದೆ, ಇದೆಲ್ಲ ಓದಲೇಬೇಕು. ಅದು ಎಜುಕೇಶನಲ್ ಗೈಡ್ ಅಲ್ಲ, ಅದು ಒಂದು ಕವಿತೆ, ಬಹಳ ಅದ್ಭುತವಾದ ಕವಿತೆ ಇದೆ. ಅದು ಒಂದು ಸೆಂಟೆನ್ಸ್ ಅಂತ ಗೊತ್ತಾಗುತ್ತೆ, ಅದು ಒಂದು ಸೆಂಟೆನ್ಸ್, ಅದು ಒಂದು ಮೊದಲ ಅನುಭವದ ಒಂದು ಪಾಯಿಂಟ್ ಅಲ್ಲಿ ಕಾಮೋನ್ಮುಖ ಅಹ ಯೋನಿ ಚಕಿತ ಅಂತ ಹೇಳ್ತಾರೆ. ಎಂಥ ಒಂದು ಆ ಎಕ್ಸ್ಪ್ರೆಷನ್ನೇ ಅವ್ರು ಮಾತ್ರ ಕೊಡ್ಬೋದು. ತುಂಬಾ ಎಲ್ಲೂ ಎಲ್ಲೆಲ್ಲಿರದ, ಎಲ್ಲೂ ನಮ್ಮನ್ನು ಅಫೆಂಡ್ ಮಾಡದ, ಎಲ್ಲೂ ಅತ್ಯಂತ ಖಾಸಗಿ ಕ್ಷಣದ ಘನತೆಯನ್ನು ಕಳೆಯದ ಆ ಥರದ ಒಂದು ವಿಶಿಷ್ಟವಾದಂಥ ಪದ್ಯ. ಅದನ್ನು ಕೀರ್ತನಾಥ ಕುತ್ಕೊಂಡಿವೆ, ಬಹಳ ಇಷ್ಟ ಕಾಮಸೂತ್ರ, ಅದು ಬಹಳ ಸುಂದರವಾದಂಥ ಪದ್ಯ. ಅದಕ್ಕೆ ಆಮೇಲೆ ಇವರು ಸಂಪರ್ಕ, ಗುಲ್ಮೊಹರ್, ಹಾಲು ಈ ಪದ್ಯಗಳಿದ್ದಾವಲ್ಲ, ಇವು ಬದುಕಿನ ಕುರಿತು ನಮಗೆ ಬಹಳ ಪ್ರೀತಿಯಿಂದ, ಅದು ಹೇಗೆಂದ್ರೆ ನಮಗೆ ಬಹಳ ಬೇಜಾರಾಗುತ್ತೆ. ಅಶನಿ ಸಂಕೇತ ಅಂತ ಪಿಕ್ಚರ್ ಇದೆ ಇವ್ರದ್ದು, ಯಾವುದು ಸತ್ಯಜಿತ್ ರೇ, ಅದರಲ್ಲಿ ಲಾಸ್ಟ್ ಎಲ್ಲ ಒಬ್ರು ಪ್ರಗಾಲ ಬೀಳ್ತಾ, ಎಲ್ಲ ಜನ ಗುಳೆ ಹೋಗ್ತಾ ಇದ್ದಾರೆ, ಮನೆ ಎದುರುಗಡೆ ಸಾಯ್ತಿದ್ದಾರೆ, ಮನೆ ಬಾಗ್ಲೆಲ್ಲ ಒಬ್ರು ಸಾಯ್ತಿದ್ದಾನೆ. ಅಲ್ಲಿ ಅತ್ಯಂತ ಆ ಕಾಲದ ಜಾತೀಯತೆಯ ಕರಾಳ, ಇವರು ಮುಟ್ಟಿಸಿಕೊಳ್ಳದ ಮನೆ ಕೆಲಸದ ಒಬ್ಳು ಹುಡುಗಿ ಮನೆ ಅಂಗಳದಲ್ಲೇ ಸಾಯಿ ಕೂತಿದ್ದಾರೆ. ಆಗ ಆ ಮನೆಯವನು ಅವಳನ್ನು ಯಾವಾಗ ಗುಡಿಸ್ಕೊಂಡ ಹಿರಿಯ ವೃದ್ಧ ಅಲ್ಲಿ ಹೋಗಿ ಅವಳಿಗೆ ನೀರು ಕೊಡ್ಲಿಕ್ಕೆ ಹೋಗ್ತಾನ, ನೀರು ಕೊಡ್ಬೇಕು ಅಂತ. ಆಗ ಅವಳು ಅಸ್ಪಷ್ಟವಾಗಿ ಇವನು ಏನ್ ಬೇಕು ನಿನಗೆ, ಏನ್ ಬೇಕು ಅಂತ ಹೇಳ. ಆಗ ಅವಳು ಮೀನು ಗುರಿದು ಮೀನು ಬೇಕು ಅಂತ ಅಂದ್ರೆ ಅದು ಬಹಳ ಕಾಡಿದ ಅಂದ್ರೆ ಒಂದು ಸಣ್ಣ ಮಗು ತರ, ಸಣ್ಣ ಮಕ್ಕಳು ಚಾಕ್ಲೇಟ್ ಬೇಕು ಅಂದಂಗೆ, ಸಣ್ಣ ಮಕ್ಕಳು ಒಂದು ಐಸ್ ಕ್ರೀಮ್ ಬೇಕು ಅಂದಂಗೆ, ಒಂದು ಸಾವಿನ ಕ್ಷಣದಲ್ಲಿ ಬದುಕಿನ ಒಂದು ಅಪ್ರತಿಮವಾದಂತಹ ಸೆಳೆತ, ಅದು ಯಾವ ರೀತಿಯಲ್ಲೂ ಬರ್ಬೋದು. ಆ ರೀತಿ ಇವರು ಒಂದು ನೇಚರ್ ಅನ್ನ ಆ ರೀತಿಯ ಒಂದು ಪರ್ಯಾಯವಾಗಿ, ಒಂದು ಆಂಟಿಡೋಟ್ ಆಗಿ, ಒಂದು ಪ್ರತಿದಂಶವಾಗಿ ಬಳಸ್ತಾರೆ. ಅದಕ್ಕೆ ನಾನು ಎರಡು ಪದ್ಯ ಓದ್ತೇನೆ. ಇವತ್ತು ಅವರ ಸಂಪರ್ಕ ಅನ್ನೋ ಕವಿತೆ ನನಗೆ ಬಹಳ ಇಷ್ಟ, ಇದು ಎಲ್ಲರಿಗೂ ಇಷ್ಟ. ಕಳೆದ ವಾರ ಕುಣಿಯುತ್ತಲೇ ಬಂದಳು ನಮ್ಮ ಸರಿತೆ. ಸರಿತೆ ಅಂದ್ರೆ ಅವಳು ಮಗಳು. ಶಾಲೆಯಲ್ಲಿ ಹೇಳಿದರಂತೆ ಒಂದಿಷ್ಟು ಗೋಧಿ, ಒಂದಿಷ್ಟು ಜೋಳ, ಭತ್ತ, ಹೀಗೆಯೇ ಮತ್ತೇನೇನು ಮನೆಯಲ್ಲಿ ನೆಟ್ಟು ಸಸಿ ಬೆಳೆಸಿ ತರಬೇಕು. ಸರಿ, ಶುರುವಾಯಿತು ಮಕ್ಕಳ ಓಡಾಟ, ಲಘು ಬಗೆ ಗಲಭೆ. ನಾವಿರುವ ಐದನೇ ಮಜಲಿನ ಎತ್ತರದಲ್ಲೇ ಫಲದ ಬಿತ್ತನೆ ಕೆಲಸ. ಮೋಜೆನಿಸಿ ನೋಡುತ್ತಾ ಕುಳಿತೆ, ಹೊಲಗದ್ದೆ ಕಾಣದ ಈ ಮರಿ ಕೃಷಿವಲರೆಲ್ಲ ಖಾಲಿ ಟಿನ್ನುಗಳಲ್ಲಿ ಬೀದಿ ಧೂಳನ್ನು ತಂದು ಪಾಟಿ ಕಟ್ಟಿ ಸುಕ್ಕಿದ ಒಣಗಲು ಬೀಜವನ್ನಿಟ್ಟು ಹೂಳಿ ಬಾಟ್ಲಿ ನೀರಿನಲ್ಲೇ ಪಡಜನ್ಯ ಸುರಿಸಿ ಕೃತಕೃತ್ಯರಂತೆ ಸುಗ್ಗಿ ಕನಸ ಕಾಣುವ ನಿಂತ ಮುದ್ದಕ್ಕಿಯು. ಐದಾರು ದಿನ ಬೆಳಿಗ್ಗೆ ಎದ್ದು ಕೂತರು, ಯಾವ ಸುದ್ದಿ ಸುಳಿವು ಇಲ್ಲ ಮದ್ದು ಮಣ್ಣಲ್ಲಿ. ಎಷ್ಟು ಚೆನ್ನಾಗಿದೆ, ಐದಾರು ದಿನ ಬೆಳಿಗ್ಗೆ ಎದ್ದು ಕೂತರು, ಯಾವ ಸುದ್ದಿ ಸುಳಿವು ಇಲ್ಲ ಮದ್ದು ಮಣ್ಣಲ್ಲಿ. ಮೊನ್ನೆ ಮಾತ್ರ ಒಂದೆರಡು ಕಣ ಅಲ್ಲಿ ಇಲ್ಲಿ ಅಲುಗಿದ ಕುರು, ನಿನ್ನೆಯೋ ಒಳಗಿಂದೇ ಏನೋ ಮೈ ಮುರಿದು ನಿದ್ದೆ ತಿಳಿದು ಹೇಳುವ ತರ, ಇಂದೋ ಕಣ್ಣ ಮುಂದೆ ತೆರೆದ ಅದ್ಭುತೋದ್ಭುತ ಪ್ರಹರ. ಚಿಣ್ಣರಲು ದೂಡಿ ಕೊಂಬೂದಿ ಹಣಿಕಿಕ್ಕಿ ಇಣಿಕಿವೆ ಸುತ್ತ ನೂರಾರು.